ಅಪ್ಪ ಅಂದಾಗ ಈ ಮೊದಲು ಕೇಳಿದ್ವಲ್ಲ ಅದೇನೋ ಒಂಥರ ಅಪ್ಪಗೂ ಮಗನಿಗೂ ಬೆಳೀತಾ ಬೆಳೀತಾ ಒಂಥರ ಒಂದು ಅಂತರ ಹಾಗೆ ಆಗತ್ತೆ ಅದು ಅಪ್ಪನ ಪ್ರೀತಿ ಅಗೋಚರ ಅಮ್ಮನ ಪ್ರೀತಿ ತುಂಬ ಕಣ್ಣಿ ಕಾಣಿಸ್ತಿರತ್ತೆ ಕೈಗೆ ಸಿಗ್ತಿರತ್ತೆ ಆದರೆ ಅಪ್ಪ ಅದೆಲ್ಲೋ ಅಮ್ಮ ಏನು ಕೆಲಸ ಮಾಡಿದ್ರು ಸಾಮಾನ್ಯ ಈಗಿನ ಸಮಾಜ ಅಲ್ಲ ನಮ್ಮ ಕಾಲದ ಹೇಳ್ತೀನಿ ಈಗ ಅಮ್ಮನೂ ಹೊರಗೆ ದುಡಿತಾಳೆ ಬಟ್ ಅಮ್ಮ ಮನೇಲೇ ಇರ್ತಾಳೆ ಅಮ್ಮನ ಕಷ್ಟಗಳೆಲ್ಲ ನಮ್ಮ ಕಣ್ಣಿ ಕಾಣುತ್ತೆ ಅಪ್ಪ ಬೆಳಗ್ಗೆ ಎದ್ದು ಹೋಗಿ ಸಂಜೆ ಮನೆಗೆ ಬರೋನು ಸೊ ಅಲ್ಲಿ ಅವ್ರು ಏನು ಕಷ್ಟಪಡ್ತಾನೆ ಅನ್ನೋದು ನಮಗೆ ಗೊತ್ತಿರಲ್ಲ ನಮಗೆ ಏನು ಗೊತ್ತಾಗತ್ತಂತೆ ಬಂದ ತಕ್ಷಣ ನಾವು ಆಟ ಆಡ್ತಿದ್ರೆ ಜೋರಾಗಿ ಕಿರ್ಚ್ತಾ ಇದ್ದರೆ ಬೈಯೋನು ಅಮ್ಮ ಏನಾದರೂ ತಪ್ಪು ಮಾಡಿದರೆ ಬೈಯೋನು ಇದೇ ಒಂದು ಅಪ್ಪನ ಬಗ್ಗೆ ನಮಗೆ ಅಭಿಪ್ರಾಯ ಮೂಡಿರುತ್ತೆ ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ಅಪ್ಪನ ಸಣ್ಣಕ್ಕೆ ದ್ವೇಷಿಸೋಕ್ಕೂ ಅಥವಾ ದೂರ ಇರೋಕ್ಕೂ ಕಾರಣ ಆಗತ್ತೆ ಅದು ಓಕೆ ಏನು ಕ್ವಶನ್ ಕೇಳ್ಬಿಟ್ರು ಅಂತ ಭಯ ಆಗ್ತು ಹಾಗೆ ನನಗೂ ಅದೇ ಥರ ಇತ್ತು ಆ್ಯಕ್ಚುಲಿ ಒಂದು ಘಟನೆ ಹೇಳಬೇಕು ಅಂದರೆ ನನ್ನ ಬದುಕನ್ನು ಬಹಳವಾಗಿ ಬದಲಾಯಿಸಿದ ಒಂದು ಘಟನೆ ಒಂದು ಸರಿ ನಮ್ಮ ಸ್ಕೂಲಲ್ಲಿ ನಾನೇನು ಇದ್ದೆ ಆವಾಗ ನಮ್ಮ ಸ್ಕೂಲಲ್ಲಿ ಒಂದು ಟೂರ್ ಇಟ್ಟಿದ್ದರು ಆ್ಯಕ್ಚುಲಿ ಆ ಟೂರ್ಗೆ ಐನೂರು ರೂಪಾಯಿ ಏನು ಆವಾಗ ನಾನು ಹೋಗಲೇಬೇಕು ಅಂತ ಹಠ ಹಿಡಿದಿದ್ದೆ ಆ ಟೂರ್ಗೆ ಹೋಗಲೇಬೇಕು ಅಂತ ಹುಷಾರ ನಮ್ಮ ಅಪ್ಪನ ಕೈಯಲ್ಲ ಆ ಟೈಮಿಗೆ ಐನೂರು ರೂಪಾಯಿ ಇರಲಿಲ್ಲ ಅನ್ಸುತ್ತೆ ಆ್ಯಕ್ಚುಲಿ ಅವರು ನನಗೇನು ಹೇಳಿದರು ಅಂದರೆ ನಾನು ತುಂಬ ಹಠ ಮಾಡಿದ್ದಕ್ಕೆ ಹಾಂ ನಾ ಅವರು ಮೊದಲು ತೀರ್ಥಳ್ಳಿಗೆ ಹೋಗಿದ್ದರು ನಿನ್ನ ಅಷ್ಟೊತ್ತಿಗೆ ತೀರ್ಥಹಳ್ಳಿಗೆ ಬಾ ಅಲ್ಲಿ ತಾಲೂಕು ಆಫೀಸ್ ಹತ್ರ ಒಂದು ಜಾಗ ಇದೆ ಅವ್ರು ಅಲ್ಲಿರ್ತಾರೆ ನನಗೆ ಗೊತ್ತಿತ್ತು ಅಲ್ಲಿ ಬಾ ನನಗೆ ಐನೂರು ರೂಪಾಯಿ ಕೊಡ್ತೀನಿ ಅವತ್ತು ಲಾಸ್ಟ್ ಡೇಟು ನಾನು ಕೊಟ್ಬಿಟ್ಟು ಟೂರಿಗೆ ಹೋಗ್ಬೇಕು ಅವತ್ತು ಕೊಟ್ಟಿಲ್ಲ ಅಂದರೆ ಟೂರ್ಗೆ ಹೋಗೋಕ್ಕಾಗಲ್ಲ ನಾನು ಹೋದೆ ಹೋಗಿ ಅದು ತಾಲೂಕು ಆಫೀಸು ಈಗ ಒಂದು ಎಲ್ ಶೇಪ್ ಬಿಲ್ಡಿಂಗ್ ಅದು ನಾನು ಈ ಕಡೆಯಿಂದ ಎಂಟ್ರಾಗ್ತಾಯಿದ್ದೀನಿ ಸ್ವಲ್ಪ ದೂರದಲ್ಲಿ ಆ ಎಲ್ ಶೇಪ್ನ ಸಂದಿಲಿ ಅಪ್ಪ ಯಾರೋ ಒಬ್ಬರ ಹತ್ರ ಮಾತಾಡ್ತಿದ್ದಾರೆ ಅವ್ರು ಹೇಳ್ತಿರೋದು ನನ್ನ ಕಿವಿಗೆ ಬಿತ್ತು ಇನ್ನೂ ಅವರು ಎಂಟ್ರಾಗೋ ಮೊದಲೇ ಏನು ರೀ ಯಾವಾಗಲೂ ದುಡ್ಡು ಕೇಳ್ತೀರಾ ನೀವು ಅಂತ ನನಗೆ ತಟ್ಟ ಸ್ಟ್ರೈಕ್ ಆಯಿತು ದುಡ್ಡು ಕೇಳಿದಾರೆ ಅಂದರೆ ನನಗಾಗಿ ಕೇಳಿದ್ದಾರೆ ಆ ಐನೂರು ರೂಪಾಯಿ ಕೇಳಿದ್ರೆ ನನಗಾಗಿ ನನ್ನ ಟೂರ್ ಕಳ್ಸಾಗ ನಾನು ಅಲ್ಲೇ ನಿಂತ್ಕೊಂಡು ನನಗೆ ಅಳವ ಬಂದುಬಿಡ್ತು ನಾನು ಹೋಗಲೇ ಇಲ್ಲ ಅವ್ರ ಹತ್ರ ಆ್ಯಕ್ಚುಲಿ ಹಾಗೆ ವಾಪಸ್ ಬಂದೆ ಬಹುಶಃ ಅವತ್ತಿಂದ ನಾನು ಅಂತ ಒಂದು ಮಿನಿಮಲಿಸ್ಟ್ ಪಾಲಿಸಿ ಲೈಫಲ್ಲೂ ಅಳವಡಿಸ್ಕೊಂಡಿದ್ದೀನಿ ನನ್ನ ಹತ್ರ ನಾನೊಂದು ನೂರು ರೂಪಾಯಿ ಖರ್ಚು ಮಾಡಬೇಕು ಅಂದರೆ ನನ್ನ ನನ್ನ ಹತ್ರ ಇನ್ನೂರು ರೂಪಾಯಿ ಇರಬೇಕು ಆ ಥರದೊಂದು ಜೀವನಕ್ಕೆ ಅದೊಂದು ಪಾಠ ನಾನು ಯಾವತ್ತೂ ಅವತ್ತಿಂದ ನನ್ನ ಅಪ್ಪನ ಮೇಲೆ ಯಾವುದೇ ಒತ್ತಡ ಹಾಕಿಲ್ಲ ಏನು ನನ್ನ ಓದುವಾಗಲೂ ನಾನು ಕೆಲಸ ಮಾಡಿಕೊಂಡೇ ಓದಿದೆ ಆ್ಯಕ್ಚುಲಿ ಅದೇ ಆ ಅಪ್ಪನ ಪ್ರಯತ್ನ ಪ್ರೀತಿ ಶ್ರಮ ಬೆವರು ನಮ್ಗೆ ಗೊತ್ತೇ ಆಗೋಲ್ಲ ನಾವು ಯಾವಾಗ ತಂದೆ ಆಗ್ತೀವೋ ಆವಾಗ ಒಂದು ಸ್ವಲ್ಪ ಗೊತ್ತಾಗ್ತಾ ಹೋಗುತ್ತೆ ಬಟ್ ಆ ಹೊತ್ತಿಗೆ ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸೋಕೆ ಬಹುತೇಕರಿಗೆ ಅಪ್ಪ ಇರೋದಿಲ್ಲ ಅಪ್ಪ ಐ ಲವ್ ಯು ಬಗ್ಗೆ ಅಪ್ಪ ಹೆಲಿ ಬಗ್ಗೆ ಒಳ್ಳೆ ಟೈಟ್ಲ್ ಅದೇ ವೆರಿ ಎಮೋಷ್ನಲ್ ಟೈಟಲ್ ಎಲ್ರಿಗೂ ಅಪೀಲ್ ಆಗುವಂಥ ಟೈಟಲ್ ನಾಣಿ ಸರ್ ಬಹಳ ವಿಭಿನ್ನವಾದ ಸಿನಿಮಾಗಳನ್ನ ಮಾಡ್ಕೊಂಡು ಬರ್ತಿದ್ದಾರೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಎಂದು ಅವರು ಅವರು ಸಹನ ಟ್ರ್ಯಾಕ್ ಮಾಡಿದ್ದು ಒಂದಾದರೆ ಈಗ ಈ ಥರ ಮೇ ಮುಖ್ಯ ಪಾತ್ರದಲ್ಲಿ ಮಾಡುವಾಗ ಬಹಳ ಅದ್ಭುತವಾದ ಸಿನಿಮಾಗಳನ್ನ ಅದ್ಭುತ ಸಂದೇಶ ಇರುವ ಸಿನಿಮಾಗಳನ್ನ ಮಾಡ್ಕೊಂಡು ಬರ್ತಿದ್ದಾರೆ ಅವ್ರಿಗೆ ಶುಭಾಶಯ ಜೊತೆಗೆ ನನಗೆ ಈ ಮ್ಯೂಸಿಕ್ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ಹೊಸ ಪೀಳಿಗೆಯ ಮ್ಯೂಸಿಕ್ ಡೈರೆಕ್ಟ್ರಲ್ಲಿ ತುಂಬ ಭರವಸೆ ಇರೋರು ಅನಿಸೋದು ಆಕಾಶ್ ಪರ್ವ ಅವರು ತುಂಬ ನಾವೀಗೆಲ್ಲ ಸೀನಿಯರ್ಸ್ ಹಾಕಿ ಬಿಟ್ಟಿದ್ವಿ ಬಿಳಿ ಆಗಿದೆ ಗಡ್ಡ ಅರ್ಜುನ್ ಅವ್ರು ನೋಡ್ಕೊಂಬಂದ್ವಿ ಚರಣರಾಜ್ ಅವ್ರು ನೋಡ್ಕೊಂಡು ಬಂದ್ವಿ ಆರಂಭದ ದಿನಗಳಲ್ಲಿ ಅಜ್ನೀಶ್ ಅವ್ರು ನೋಡಿದ್ವಿ ಅವಾಗೆಲ್ಲ ಅನಿಸ್ತಾಯ್ತು ಇವರು ಮುಂದೆ ಒಂದಿನ ಆಳ್ತಾರೆ ಅಂತ ಆ ಫೀಲ್ ಬರುತ್ತೆ ನನಗೆ ಆಕಾಶಪುರವ್ರು ನೋಡಿದ್ರೆ ಹಾಗಾಗಲಿ ಅಂತ ಆಶಿಸ್ತೀನಿ ಒಂದು ಹಾಡು ನಾನು ಬರೆದಿದ್ದೀನಿ ಬೇಂದ್ರೆಯವರ ರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಅನ್ನೋದನ್ನ ಸ್ವಲ್ಪ ಆ ಕಡೆ ಕಡೆ ಟ್ವೀಟ್ ಮಾಡಿ ನಾವು ಒಂದು ಹಾಡು ಬರೆದೀವಿ ನಂಗೆ ತುಂಬ ಇಷ್ಟವಾಗಿದೆ ಏನು ಅಂದರೆ ಇದರಲ್ಲಿ ಸಂಬಂಧದಲ್ಲಿ ಇಲ್ಲ ತಪ್ಪು ಸರಿ ನೀನೇನೇ ಮೊದಲು ಕೇಳು ಸಾರಿ ಅಂತ ಒಂದು ಲೈನ್ ಬರೆದಿದ್ದೀನಿ ಆ ಆ ಲೈನ್ ನನಗೆ ವೈಯಕ್ತಿಕವಾಗಿ ತುಂಬ ಖುಷಿ ಕೊಡ್ತು ಒಟ್ಟಾರೆಯಾಗಿ ಈ ಸಿನಿಮಾ ಹಾಡುಗಳೆಲ್ಲ ನೋಡಿದಾಗ ಒಂದು ಭಾವಪೂರ್ಣ ಸಿನಿಮಾ ಅನಿಸುತ್ತೆ ಆ ಭಾವ ಇಡೀ ಕರ್ನಾಟಕದ ಪ್ರೇಕ್ಷಕ ರಮಣ್ ಸಿಂಗ್ ತಟ್ಲಿ ಇವರೇನು ಕೆ ಆರ್ ಎಸ್ ಪ್ರೊಡಕ್ಷನ್ ಅಂತ ಹೆಸರಿದ್ದಾರೆ ಅದೇ ಥರ ಸಕ್ಸಸ್ ಕೆ ಆರ್ ಎಸ್ ಥರ ಜಲಧಾರಿಯಾಗಿ ಧುಮುಕ್ಲಿ ದುಡ್ಡು ಧುಮುಕ್ಲಿ ಅವರ ಜೇಬಿಗೆ ಅಂತ ಅಂತ ಹಾರೈಸಿ ನನ್ನ ಮಾತ್ಮಿಕ